ನಾವು ದುಷ್ಟರ ಭೇಟಿಯಾಡ್ತೇವೆ, ಆದರೆ ನಾವು ಕಾಡಿನ ಹುಲಿಗಳಲ್ಲ. ಕಾಣದ ನಾಲ್ಕನೇ ಸಿಂಹಗಳು. ನಾವು ರಾತ್ರಿಯೆಲ್ಲ ನಿದ್ದೆಗಿಟ್ಟು ಕೆಲಸ ಮಾಡ್ತೇವೆ, ಆದರೆ ನಾವು ಲಕ್ಷ ಲಕ್ಷ ಎಣಿಸುವ ಟಿಕ್ಕಿಗಳಲ್ಲ. ಸಾವಿನ ಸಮಯದಲ್ಲೂ ಸಾಧಿಸುವವರು, ಆದರೆ ನಾವು ಸೈನಿಕರಲ್ಲ, ಆಂತರಿಕ ಸಮಾಜದ ಸೇವಕರು. ಈ ಎಲ್ಲ ಕ್ರೆಡಿಟ್ ಸಲ್ಲೋದು ಪೊಲೀಸ್ ಇಲಾಖೆಗೆ, ಆದರೆ ಅದೇ ಪೊಲೀಸ್ ಈಗ ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಕೈಗೊಂಡು ಜನರಲ್ಲಿ ಜಾಗೃತಿ ಮೂಡಿಸಿ ಸೈ ಎನಿಸಿಕೊಳ್ತಾ ಇದ್ದಾರೆ. ಅರೆ, ಎಲ್ಲಿ ಇದು ಅಂತ ಹೇಳ್ತೀರಾ? ಈ ಸ್ಟೋರಿ ನೋಡಿ. ಲಾಠಿ ಹಿಡಿಬೇಕಿದ್ದ ಕೈಯಲ್ಲಿ ಗುಲಾಬಿ ಹೂ, ಖಡಕ್ಕಾಗಿ ವಾರ್ ಮಾಡೋ ಪೊಲೀಸರು ಮನವಿ ಮಾಡಿಕೊಳ್ತಿರೋ ದೃಶ್ಯ. ಹೌದು, ಹಗಲು ರಾತ್ರಿ ಅನ್ನದೆ ಸಮಾಜ ಸೇವೆ ಮಾಡುವಲ್ಲಿ ಪೊಲೀಸ್ ಇಲಾಖೆಯ ಪಾತ್ರ ಬಹಳ ದೊಡ್ಡದು. ಆದ್ರೆ ಅದೇ ಪೊಲೀಸ್ ಈಗ ಗದಗನಲ್ಲಿ ರಸ್ತೆ ಸುರಕ್ಷತಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಅದರ ಮೂಲಕ ಸಾರ್ವಜನಿಕರಲ್ಲಿ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಅದು ವಿನೂತನವಾಗಿ ಸಾರ್ವಜನಿಕರಿಗೆ ಗುಲಾಬಿ ಹೂವನ್ನ ನೀಡುತ್ತಾ ಅವರಲ್ಲಿ ರಸ್ತೆ ಸುರಕ್ಷತಾ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದ್ದಾರೆ. ಗದಗ ಬಟಗೇರಿ ಸಂಚಾರ ನಿಯಂತ್ರಣ ಹಾಗೂ ಶಹರ ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಜಾಗೃತಿ ಮೂಡಿಸುವಲ್ಲಿ ನಿರತರಾಗಿದ್ದಾರೆ. ಗದಗ ಬಟಗೇರಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳ ಜೊತೆ ಖುದ್ದು ಅಧಿಕಾರಿಗಳೇ ಬೀದಿಗಿಳಿದಿದ್ರು. ಟ್ರಿಪಲ್ ರೈಡಿಂಗ್, ಹೆಲ್ಮೆಟ್ ಕಡ್ಡಾಯಿಯ ಜೊತೆಗೆ ಎಲ್ಲಾ ಕಾಗದ ಪತ್ರದೊಂದಿಗೆ ವಾಹನ ಸವಾರಿ ಮಾಡಬೇಕು ಅಂತ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡ್ತಾ ಇದ್ದಾರೆ. ಎಲ್ಲ ಸಾರ್ವಜನಿಕರಿಗೂ ಸಾರಿಗೆ ಇಲಾಖೆಯ ಎಲ್ಲ ನಿಯಮಗಳನ್ನು ಪಾಲಿಸಲು, ಕಡ್ಡಾಯವಾಗಿ ನೇಮಿಸಲು ಗುಲಾಬಿ ಹೂ ಮುಡುಕ ಅವರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ತಿಳುವಳಿಕೆ ಹೇಳುವುದರ ಮೂಲಕ ನೀವು ನಿಮ್ಮ ಜೀವಕ್ಕೆ ಅಪಾಯವನ್ನು ತಂದು ಕೊಡಬೇಡಿ, ಹೆಲ್ಮೆಟ್ ಹಾಕಿ, ಬೆಲ್ಟನ್ನು ಹಾಕಿ, ತ್ರಿಬಲ್ ರೈಡಿಂಗ್ ಹಾಕಬೇಡಿ, ನಿಯಮಗಳನ್ನು ಪಾಲಿಸಿ, ನಿಮ್ಮ ಜೀವನೂ ಉಳಿಯುತ್ತೆ ಹಾಗೂ ಸಾರಿಗೆ ಇಲಾಖೆಯ ಸಾರಿಗೆ ನಿಯಮ ಪಾಲಿಸುವುದರ ಮೂಲಕ ಎಲ್ಲ ರಸ್ತೆ ನಿಯಮಗಳನ್ನು ಪಾಲಿಸುವುದರ ಮೂಲಕ ಎಲ್ಲರಿಗೂ ಅನುಕೂಲವಾಗುತ್ತೆ ಅಂತ ಹೇಳುವುದರ ಮೂಲಕ ಅವ್ರಿಗೂ ಒಮ್ಮೆಗೆ ಕರೆದು ಎಚ್ಚರಿಕೆ ಗಂಟೆ ಕೊಟ್ಟು ನೋಟಿಸ್ ಕೊಟ್ಟು ಗಾಡಿ ಒಳಗೆ ಹಾಕೋದಾಗಲಿ, ಗಾಡಿಯನ್ನು ಕಬ್ಜಾ ತೊಗೊಳ್ಕೊಳ್ಳಿ, 10,000 ದಂಡ ಹಾಕಿ ಅವರಿಗೆ ನೋವು ಮಾಡೋದಾಗಲಿ, ಎಲ್ಲ ತಿಳುವಳಿಕೆಯನ್ನು ಹೇಳಕತ್ತಾರಲ್ಲ ಅವರಿಗೆ ನಾನು ಪ್ರಥಮದಲ್ಲಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಪೊಲೀಸ್ ಇಲಾಖೆ ಅಧಿಕಾರಿಗಳು ಮಾಡಿದ ಅಭಿಯಾನಕ್ಕೆ ನಾವು ಅವರನ್ನು ಅಭಿನಂದಿಸುತ್ತೇವೆ. ಆದರೆ ನಮ್ಮ ಸಾರ್ವಜನಿಕರು ಕೂಡ ಅವರ ಅಭಿಯಾನ ಸಫಲತೆ ಹೊಂದುವಂತೆ ನೋಡಿಕೊಳ್ಬೇಕು. ಎಲ್ಲರೂ ಸೀಟ್ ಬೆಲ್ಟ್, ಹೆಲ್ಮೆಟ್ ಹಾಕಿ ವಾಹನ ಸವಾರಿ ಮಾಡಬೇಕು. ಜೊತೆಗೆ ಅಧಿಕಾರಿಗಳು ಕೇಳಿದಾಗ ಡಾಕ್ಯುಮೆಂಟ್ಗಳನ್ನು ತೋರಿಸಲೇಬೇಕು. ಪೊಲೀಸ್ ಇಲಾಖೆ ನಮ್ಮಿಂದಲೂ ಸಹಾಯ ಸಹಕಾರ ನೀಡುವಂತಾಗುತ್ತೆ, ಜೊತೆಗೆ ಇದರಿಂದ ಅಪರಾಧಗಳನ್ನು ತಡೆಯುವಲ್ಲಿ ಯಶಸ್ವಿಯಾಗಬಹುದು. ನಾವು ಜನರಲ್ಲಿ ತಿಳುವಳಿಕೆ ಬರಬೇಕು. ತಿಳುವಳಿಕೆ ಏನಪ್ಪ ಅಂತಂದ್ರೆ, ನಾವು ಹೆಲ್ಮೆಟ್ ಹಾಕ್ಕೋಬೇಕು, ನಮ್ಮ ದಾಖಲಾತಿಗಳನ್ನು ಕರೆಕ್ಟ್ ಇಟ್ಕೋಬೇಕು, ಕಾರಿಂದ ಸೀಟ್ ಬೆಲ್ಟ್ ಹಾಕ್ಕೋಬೇಕು. ಇಂಥವ್ರು ನಮ್ಮ ಏನೇ ಇದ್ದರೂ, ಏನೋ ತೊಂದರೆಗಳನ್ನು ಇದ್ದರೂ ನಾವು ಸರಿಪಡಿಸ್ಕೊಂಡು, ನಮ್ಮ ಗದಗ ಜಿಲ್ಲಾ ಪೊಲೀಸರು ಏನು ಈ ಕಾರ್ಯಕ್ರಮ ನೀಡಿದ್ದಾರೆ ಅದಕ್ಕೆ ನಾವು ಅಭಿನಂದಿಸುತ್ತೀವಿ. ಆದ ಕಾರಣ ತಾವು ಎಲ್ಲರೂ ವಾಹನ ಚಾಲಕರು ಹಾಗೂ ಮಾಲಕರು ಸೀಟ್ ಬೆಲ್ಟು, ನಮ್ಮ ಕಾರಿನ ಸೀಟ್ ಬೆಲ್ಟ್ಗಳನ್ನು ಹಾಕ್ಕೋಬೇಕು. ಅವು ದಿಡಿಚಕ್ರ ವಾಹನಗಳ ನಡೆಸುವವರು ಲೈಸೆನ್ಸ್ ಕಡ್ಡಾಯವಾಗಿ ಇಟ್ಕೋಬೇಕು. ಆಟೋ ಚಾಲಕರು ಯೂನಿಫಾರ್ಮ್ ಕಡ್ಡಾಯವಾಗಿ ಹಾಕ್ಕೋಬೇಕು. ಇಂಥವು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಕರೆಕ್ಟಾಗಿ ಇದ್ರೆ ನಮ್ಗೆ ಯಾವುದೇ ತರಹದ ಪೊಲೀಸರಿಂದ ತೊಂದರೆಗಳನ್ನು ಬರಲ್ಲ. ಗದಗ ಜಿಲ್ಲಾ ಪೊಲೀಸರ ಕಾರ್ಯವು ನಿಜಕ್ಕೂ ಶ್ಲಾಘನೀಯ, ಆದ್ರೆ ಸಾರ್ವಜನಿಕರು ಅದರ ಸದುಪಯೋಗ ಪಡೆದುಕೊಳ್ಬೇಕು. ಒಟ್ಟಿನಲ್ಲಿ ಸಾಮಾನ್ಯ ಸಾರ್ವಜನಿಕವಾಗಿ ಮಾಡ್ತಾ ಇರುವ ಅಭಿಯಾನ ಸಫಲತೆ ಹೊಂದಲಿ, ಜನರಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿ ಆಗುವ ಅನಾಹುತಗಳು ತಪ್ಪಲಿ, ಇದರಿಂದ ಸಮಾಜವು ಸಹ ಸ್ವಸ್ಥವಾಗಿರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಗಿರೀಶ್ ಕುಲಕರ್ಣಿ, ಎಂಚರ ನ್ಯೂಸ್, ಹುಬ್ಬಳ್ಳಿ.